ಆಪರೇಷನ್ ಕಮಲದ ಕಿಂಗ್ ಪಿನ್ ಆರೋಪಿ ಉದಯ್ ಗೌಡ ವಿದೇಶಕ್ಕೆ ಪರಾರಿ ಆಗಿರುವಂತಹ ಒಂದು ಸುದ್ದಿ ಈಗ ಸಿಗ್ತಾ ಇರೋದು. ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಕಿಂಗ್ ಪಿನ್ ಗಳಲ್ಲಿ ಒಬ್ಬರು ಅಂತ ಹೇಳಲಾಗಿರುವಂತಹ ಉದಯ್ ಗೌಡ ಮನೆ ಶೋಧ ಪ್ರಕರಣ ಆಗ್ತಾ ಇದೆ. ಅದೇ ರೀತಿಯಾಗಿ ಪೊಲೀಸರು ದಾಳಿ ನಡೆಸುವ ಮುಂಚೆಯೇ ಉದಯ್ ಗೌಡ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಉದಯ್ ಗೌಡ ರಾತ್ರೋರಾತ್ರಿ ವಿದೇಶಕ್ಕೆ ಪರಾರಿ ಆಗಿರುವಂತಹ ಒಂದು ವಿಚಾರ ಈಗ ಗೊತ್ತಾಗ್ತಾ ಇರೋದು. ಕಿಂಗ್ ಪಿನ್ ಉದಯ್ ಗೌಡ ಶ್ರೀಲಂಕಾಕ್ಕೆ ಹೋಗಿರಬಹುದು ಅಂತ ಹೇಳಲಾಗ್ತಿದೆ. ಉದಯ್ ವಿರುದ್ಧ ಲುಕ್ಔಟ್ ನೋಟಿಸ್ ಕೂಡ ಜಾರಿಯಾಗಿದೆ. ಉದಯ್ ಗೌಡ ವಿರುದ್ಧ ದಾಖಲಾಗಿದ್ದ ಹಳೆ ಪ್ರಕರಣಗಳ ಸಂಬಂಧ ನಡೆದಂತಹ ದಾಳಿ ಇದು. ಆದ್ರೆ ಉದಯ್ ಗೌಡ ಸ್ನೇಹಿತ ನಾಯ್ಡು ಮನೆ ಮೇಲೆ ಮಂಗಳವಾರ ಒಂದು ದಾಳಿ ನಡೆದಿದೆ. ಈ ವೇಳೆ ಇಬ್ಬರ ಮನೆಯಲ್ಲೂ ಕೂಡ ಕೆಲವೊಂದಷ್ಟು ಡಾಕ್ಯುಮೆಂಟ್ಗಳು ದಾಖಲೆಗಳು ಪತ್ತೆಯಾಗಿದ್ದಾವೆ. ಅದೇ ರೀತಿ ಕಾರ್ಯಾಚರಣೆ ಮಾಹಿತಿಯನ್ನ ಉದಯ್ ಬಂಧನ ಭೀತಿಯಿಂದ ಎಸ್ಕೇಪ್ ಆಗಿರಬಹುದು ಮಾಹಿತಿಯನ್ನ ಪಡೆದ ನಂತರ ಎಸ್ಕೇಪ್ ಆಗಿರಬಹುದು, ಶ್ರೀಲಂಕಾಕ್ಕೆ ಪರಾರಿ ಹಾಕಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇದು ಮಾಫಿಯಾ ಕಿಂಗ್ ಪಿನ್ ಸಂಚು ಮತ್ತು ಸಿಎಂ ಆರೋಪವನ್ನು ಕೂಡ ಮಾಡಿದ್ರು. ಆಪರೇಷನ್ ಕಮಲಕ್ಕೆ ಇವರೇ ಪ್ಲಾನ್ ಮಾಡ್ತಿರೋದು, ಇವರಿಂದಲೇ ಹವಾಲದ ಹಣಗಳು ಎಲ್ಲ ಕೂಡ ಸಪ್ಲೈ ಆಗುತ್ತೆ, ಇವರೇ ಕಿಂಗ್ ಪಿನ್ಗಳು ಅಂತ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು. ಸದ್ಯಕ್ಕೆ ಉದಯ್ ಮನೆ ಮೇಲೆ ರೈಡ್ ಮಾಡಿದಾಗ ಉದಯ್ ಅಲ್ಲಿಂದ ಎಸ್ಕೇಪ್ ಆಗಿರೋದು ಗೊತ್ತಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಗಂಗಾಧರ್. ಗಂಗಾಧರ್, ಇದೀಗ ಉದಯ್ ಗೌಡ ಮನೆ ಮೇಲೆ ರೇಡ್ ಆದಾಗ ಆತ ಅಲ್ಲಿ ಇಲ್ಲ ಅನ್ನೋದು ಗೊತ್ತಾಗಿದೆ, ಎಲ್ಲಿ ಹೋಗಿದ್ದಾರೆ, ಜೊತೆಗೆ ರೇಡ್ ನಲ್ಲಿ ಏನೇನೆಲ್ಲ ಆಯ್ತು? ಎಸ್ ಅವಿನಾಶ್, ಏನು ಒಂದು ಹಳೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕಿಂಪಿನ್ಗಳಲ್ಲಿ ಒಬ್ಬ ತೆರಲಾದಂತ ಉದಯ್ ಗೌಡ ಮನೆ ಮೇಲೆ ಏನು ಮಂಗಳವಾರ ಏನು ಕಬ್ಬನ್ ಪಾರ್ಕ್ ಪೊಲೀಸರು ಒಂದು ದಾಳಿಯನ್ನ ನಡೆಸಿದ್ರು. ಈ ಸಂಬಂಧಪಟ್ಟಂತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದಯ್ ಗೌಡ ಕಬ್ಬನ್ ಪಾರ್ಕ್ ಪೊಲೀಸರು ಮನೆ ಅವರ ಸ್ನೇಹಿತನಾದಂತಹ ನಾಯ್ಡು ಮನೆಯಲ್ಲಿ ದಾಳಿ ನಡೆಸಿದ್ರು. ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಮಾಹಿತಿ ಪಡೆದಂತಹ ಏನು ಉದಯ್ ಗೌಡ ಮತ್ತೆ ಆತನ ಸ್ನೇಹಿತ ಇಬ್ರು ಸಹ ಈ ಸಂದರ್ಭದಲ್ಲಿ ಎಸ್ಕೇಪ್ ಆಗಿದ್ರು ಅನ್ನೋ ಮಾಹಿತಿ ಇಲ್ಲದೆ, ಆದ್ರೆ ಇವರು ಎಸ್ಕೇಪ್ ಆಗಿ ಈಗ ವಿದೇಶಕ್ಕೆ ಎಸ್ಕೇಪ್ ಆಗಿರುವಂತಹ ಮಾಹಿತಿ ಈಗ ಪೊಲೀಸರು ತಿಳ್ಕೊಂಡಿದ್ರೆ, ಅಂದ್ರೆ ಅವರು ಶ್ರೀಲಂಕಾದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಈಗ ಪೊಲೀಸರಿಗೆ ಸಿಕ್ಕಿರುವಂತದ್ದು. ಅಂದ್ರೆ ಈ ಹಳೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಉದಯ್ ಗೌಡ ಮತ್ತು ಅವರನ್ನ ವಿಚಾರಣೆ ನಡೆಸಬೇಕಾಗಿತ್ತು, ಅದಕ್ಕೆಲ್ಲ ಮಾಹಿತಿಯನ್ನ ಪಡೆಯಬೇಕಾಗಿತ್ತು. ಆದ್ರೆ ಈ ಒಂದು ಮಾಹಿತಿಯನ್ನು ಪಡೆದುಕೊಂಡು ಆತ ಬೇರೆ ವಿದೇಶಕ್ಕೆ ಎಸ್ಕೇಪ್ ಆಗಿದೆ ಅನ್ನೋದ ಹಿನ್ನೆಲೆಯಲ್ಲಿ ಈಗ ಅವನ ವಿರುದ್ಧ ಈಗ ಲುಕೌಟ್ ನೋಟಿಸ್ ಅನ್ನ ಜಾರಿ ಮಾಡೋಕೆ ಈಗ ಕಬ್ಬನ್ ಪೊಲೀಸರು ಒಂದು ಸಿದ್ಧತೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಅಲ್ಲಿ ಕೆಲ ಮನೆಯ ಒಂದು ದಾಳಿ ಸಂದರ್ಭದಲ್ಲಿ ಕೆಲ ದಾಖಲೆಗಳು ಸಹ ಒಂದು ಡಾಕ್ಯುಮೆಂಟ್ ಸಿಕ್ಕಿತ್ತು, ಆ ಡಾಕ್ಯುಮೆಂಟ್ ಸಹ ಪೊಲೀಸರು ತೆಗೆದುಕೊಂಡಿದ್ದಾರೆ. ಮತ್ತೆ ಹಳೆ ಕೇಸಿನ ಪ್ರಕರಣ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ವಿಚಾರಣೆ ನಡೆಸುವ ಮುಂದೆ ಎಸ್ಕೇಪ್ ಆಗಿದೆ, ಅದನ್ನ ವಿಚಾರಣೆ ನಡೆಸಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಅಂತ ಅದನ್ನ ವಿರುದ್ಧ ಲುಕೌಟ್ ನೋಟಿಸ್ ಅನ್ನ ಜಾರಿ ಮಾಡಬೇಕು ಅನ್ನೋದ್ ಹಿನ್ನೆಲೆಯಲ್ಲಿ ಈ ಒಂದು ಆಯಾಮಗಳಲ್ಲಿ ಪೊಲೀಸ್ ಈಗ ಲುಕೌಟ್ ನೋಟಿಸ್ ಅನ್ನ ಏನು ಉದಯ್ ಗೌಡ ವಿರುದ್ಧ ಜಾರಿ ಮಾಡೋಕೆ ಈಗ ಸಿದ್ಧತೆ ನಡೆಸಿರುವಂತದ್ದು. ಅದನ್ನ ಧನ್ಯವಾದ ಮಾಹಿತಿಗಾಗಿ ಗಂಗಾಧರ್.